ಎಲ್ಲರಿಗೂ ನಮಸ್ಕಾರ ನೀವು ಊಟ ಮಾಡಿದ ಮೇಲೆ ಮಾಡಬಾರದ ಈ ಐದು ಕೆಲಸಗಳನ್ನು ನೆನಪಿಟ್ಟುಕೊಂಡು ಮಾಡದ್ರೆ ಸಾಕು ಅನ್ನಪೂರ್ಣೇಶ್ವರಿಯ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಹೌದು ಆಹಾರ ಕೊರತೆ ಇರೋದಿಲ್ಲ ಅಷ್ಟೇ ಅಲ್ಲ ಆಹಾರ ಕೊರತೆ ಇಲ್ಲ ಅಂದ್ರೆ ಧನ ಧಾನ್ಯ ಸಂಪತ್ತು ವೃತ್ತಿಯಾಗುವುದು ಸಹಜ ಇನ್ನು ಈ ಐದು ಕೆಲಸಗಳನ್ನ ಮಾಡ್ತಾ ಇದ್ರೆ ಸಾಕು ನಾವು ಎಷ್ಟೇ ದಾರಿದ್ರ್ಯರಾಗಿರಲಿ ಎಷ್ಟೇ ಧನದ ಕೊರತೆ ಇರಲಿ ಎಷ್ಟೇ ದಾರಿದ್ರ್ಯವನ್ನ ಅನುಭವಿಸ್ತಾ ಇರಲಿ ಎರಡು ಹೊತ್ತಿನ ಊಟಕ್ಕೆ ಮಾತ್ರ ಕೊರತೆ ಇರುವುದಿಲ್ಲ ಅದಕ್ಕೆ ನೀವು ಈ ಐದು ಕೆಲಸಗಳನ್ನ ಊಟ ಮಾಡಿದ ಮೇಲೆ ಮಾಡಬಾರ್ದು ಎಂದು ಹಿರಿಯರು ಹನಾದಿ ಕಾಲದಿಂದಲೂ ಕೂಡ ಹೇಳ್ತಾ ಬರ್ತಾ ಇದಾರೆ ಆದ್ರೆ ಸಮಯದ ಒತ್ತಡ ಅಥವಾ ಮತ್ ಕಾರಣಗಳಿಂದ ಇತ್ತೀಚಿನ ಇತ್ತೀಚಿನ ಜನರು ಕೆಲವು ತಪ್ಪುಗಳನ್ನ ಊಟ ಮಾಡಿದ ಮೇಲೆ ಮಾಡ್ತಾನೆ ಇರ್ತಾರೆ ಅದರಿಂದಲೇ ಆಹಾರದ ಸಮಸ್ಯೆ ಊಟದ ಕೊರತೆ ಅಥವಾ ಪ್ರತಿನಿತ್ಯ ಊಟಕ್ಕಾಗಿ ಪರದಾಡುವ ಸ್ಥಿತಿ ಬರುತ್ತೆ ಆದರೆ ನೀವು ಯಾವ ಕಾರಣಕ್ಕೂ ಅವುಗಳನ್ನ ಮಾಡಬಾರ್ದು ಹಾಗಾದ್ರೆ ಆ ಕಾರಣಗಳು ಯಾವುವು ಅನ್ನೋದನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನಿಮ್ಮ ಜೀವನದ ಸಮಸ್ಯೆಗಳಾದ ಹಣಕಾಸು ಉದ್ಯೋಗ ಆಸ್ತಿ ವಿಚಾರ ಮನೆಯಲ್ಲಿ ಅಶಾಂತಿ ವ್ಯಾಪಾರದಲ್ಲಿ ತೊಂದರೆ ಅನಾರೋಗ್ಯ ಸಾಲದ ಬಾಧೆ ಇನ್ನೂ ಅನೇಕ ಸಮಸ್ಯೆಗಳಿಗೆ ಶತಶತ ಪರಿಹಾರವನ್ನ ಮಾಡಿಕೊಡ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ ಈಗಲೇ ಕರೆ ಮಾಡಿ ಊಟ ಮಾಡಿದ ನಂತರ ಮಾಡಬಾರದ ಕೆಲಸಗಳಲ್ಲಿ ಮೊದಲನೇ ಕೆಲಸ ಏನಪ್ಪಾ ಅಂದರೆ ಊಟ ಮಾಡಿದ ತಟ್ಟೆಯಲ್ಲಿ ಕೈಗಳನ್ನು ತೊಳಿಬಾರ್ದು ಹೌದು ಊಟ ಮಾಡಿದ ಕೈಯನ್ನು ಊಟ ಮಾಡಿದ ತಟ್ಟೆಯಲ್ಲೇ ತೊಳೆದುಕೊಂಡು ಎದ್ದೇಳೋದು ಇದು ದೊಡ್ಡ ತಪ್ಪು ಎಂದು ಹೇಳಲಾಗ್ತದೆ ಇದು ದಾರಿದ್ರ್ಯವನ್ನು ತಂದು ಕೊಡುವಂಥದ್ದು ಯಾಕೆಂದರೆ ಊಟ ಮಾಡಿದ ಮೇಲೆ ಎದ್ದು ನೀವು ಕೈ ತೊಳೆಯುವ ಜಾಗಕ್ಕೆ ಹೋಗಿ ಕೈ ತೊಳೆದುಕೊಂಡರೆ ಅತಿ ಉತ್ತಮ ಉಂಡೆ ತಟ್ಟೆಯಲ್ಲೇ ಕೈ ತೊಳೆಯೋದು ದಾರಿದ್ರ್ಯವನ್ನು ಕರೆದು ಆಹ್ವಾನಿಸಿದಂತೆ ಆದ್ದರಿಂದ ಊಟ ಮಾಡಿದ ನಂತರ ತಟ್ಟೆಗೆ ಯಾವತ್ತೂ ಕೂಡ ಮರೆತು ಕೈ ತೊಳಿಬಾರದು ಇನ್ನು ಎರಡನೇದಾಗಿ ಮಾಡಬಾರದಂತಹ ಕೆಲಸ ಏನಂದ್ರೆ ಊಟ ಮಾಡಿ ಅದೇ ತಟ್ಟೆಯಲ್ಲಿ ಕೈ ತೊಳೆದ್ಬಿಟ್ಟು ಬಾಯಿಯಿಂದ ಬಂದಿರುವಂತಹ ಉಗುಳನ್ನ ಅದೇ ತಟ್ಟಿಗೆ ಉಗುಳುವಂತದ್ದು ಇದೊಂದು ದಾರಿದ್ರ್ಯವಾದ ಕಾರ್ಯ ಕೈ ತೊಳೆಯೋದು ಅಲ್ಲದೆ ಅದೇ ತಟ್ಟೆಗೆ ಉಗುಳೋದು ಮಹಾ ಅಪರಾಧ ಎಂದು ಹೇಳ್ತಾರೆ ಶಾಸ್ತ್ರಗಾರರು ಆದ್ರಿಂದ ಇನ್ನಷ್ಟು ದರಿದ್ರ ಹೆಚ್ಚಾಗುತ್ತೆ ವಿನಃ ಶುಭವಂತೂ ಜರುಗೋದಿಲ್ಲ ಆದ್ರಿಂದ ಊಟ ಮಾಡಿದ ತಟ್ಟೆಗೆ ಉಗುಳಬಾರದು ಇನ್ನು ಮೂರನೆಯದು ಊಟ ಮುಗಿಯುತ್ತೋ ಇಲ್ವೋ ಕೆಲವರು ಒಂದು ಪಿನ್ನನ್ನಾಗಲಿ ಅಥವಾ ಕಡ್ಡಿಯನ್ನಾಗಲಿ ಬಾಯಿಗೆ ಹಾಕಿ ಪ್ರತಿಯೊಂದು ಸಂದುಗಳನ್ನು ಸ್ವಚ್ಛ ಮಾಡ್ತಾ ಇರ್ತಾರೆ ಹೀಗೆ ಬಾಯಿಯಲ್ಲಿ ಆ ಮೂಲೆಯಿಂದ ಹಿಡಿದು ಈ ಮೂಲೆಯವರಿಗೆ ಸ್ವಲ್ಪವೂ ಬಿಡದೆ ಪ್ರತಿಯೊಂದು ಕಡೆ ಕೈಯಾಡಿಸ್ತಾ ಇರ್ತಾರೆ ಅದು ಕೂಡ ಅಪರಾಧ ಬೇಕಿದ್ರೆ ಬಾಯಿಗೆ ನೀರನ್ನು ಹಾಕ್ಕೊಂಡು ಮುಕ್ಕಳಿಸಿ ನೀರನ್ನು ಉಗುಳಿ ಆದರೆ ಅದು ತಟ್ಟೆಯಲ್ಲಿ ಅಲ್ಲ ನೀವು ಕೈ ತೊಳೆಯುವ ಜಾಗದಲ್ಲಿ ಈ ಕಟ್ಟಿಗಳನ್ನು ಮಾತ್ರ ಹಾಕಿಕೊಂಡು ಹಾಗೆ ಮಾಡಬಾರ್ದು ಎಂದು ಹಿರಿಯರು ಹೇಳ್ತಾರೆ ಇನ್ನು ನಾಲ್ಕನೇದಾಗಿ ಮಾಡಲೇಬಾರದ ಕೆಲಸ ಏನಂದರೆ ಉಂಡೆ ತಟ್ಟೆಯಲ್ಲಿ ಕೈ ತೊಳೆದುಕೊಂಡು ಅಲ್ಲೇ ಪಕ್ಕಕ್ಕೆ ತಲೆದೆಂಬು ಇಟ್ಕೊಂಡು ಮಲ್ಕೋದು ಹೌದು ಊಟ ಆಯಿತು ಅಂದರೆ ಸಾಕು ಹೊಟ್ಟೆ ಭಾರ ಆಯಿತು ಅಂತ ಅಲ್ಲೇ ಮಲ್ಕೋತಾರೆ ಕೆಲವು ಜನ ಇದೂ ಕೂಡ ಅಶುಭವಾದಂಥದ್ದು ಉಂಡತಟ್ಟೆಯ ಪಕ್ಕದಲ್ಲೇ ಮಲಗೋದು ದಾರಿದ್ರ್ಯವನ್ನು ಅಶುಭವನ್ನ ಉಂಟು ಮಾಡುತ್ತೆ ಇನ್ನು ಕೊನೆಯದಾಗಿ ಅತಿ ಮುಖ್ಯವಾದದ್ದು ಮಾಡಲೇಬಾರದ ಕೆಲಸ ಏನೆಂದರೆ ಬಹಳಷ್ಟು ಜನ ಊಟ ಮಾಡಿದ ತಕ್ಷಣ ಕೈ ತೊಳೆದುಕೊಂಡು ಕೈಗಳನ್ನು ಜಾಡಿಸ್ತಾ ಇರ್ತಾರೆ ಆ ನೀರು ಅಲ್ಲಿಟ್ಟಂತಹ ಪಾತ್ರೆಯ ಮೇಲೆ ಆಹಾರದ ಮೇಲೆ ಮತ್ತು ಅಕ್ಕಪಕ್ಕ ಕುಳಿತವರ ಮೇಲೆ ಅವರ ಕೈಯ ಎಂಚಲ ನೀರು ಬೀಳ್ತಾ ಇರುತ್ತೆ ಈ ರೀತಿಯಾಗಿ ಕೈ ತೊಳೆದು ಕೈಯನ್ನು ಜಾಡಿಸುವುದು ಕೂಡ ಪರಮ ದಾರಿದ್ರ್ಯ ಎಂದು ಹೇಳಲಾಗ್ತಾ ಇದೆ ಬೇಕಿದ್ರೆ ಒಂದು ಬಟ್ಟೆಯನ್ನ ತೆಗೆದುಕೊಂಡು ಕೈಯನ್ನ ಶುಭ್ರವಾಗಿ ಒರೆಸಿಕೊಳ್ಳಿ ಆದ್ರೆ ಹಾಗೆ ಕೈ ಜಾಡಿಸುವ ಕೆಲಸ ಮಾತ್ರ ಮಾಡಬೇಡಿ ಇತರರಿಗೆ ತೊಂದರೆಯನ್ನ ಕೊಡಬೇಡಿ ಆ ದಾರಿದ್ರ್ಯವನ್ನ ತಂದುಕೊಳ್ಬೇಡಿ ಹೀಗೆ ಈ ಐದು ಕೆಲಸಗಳನ್ನ ಊಟ ಮಾಡಿದ ಮೇಲೆ ಮಾಡಲೇಬಾರದು ಅದರಿಂದ ನಮ್ಮ ಕಾಲ್ ಮೇಲೆ ನಾವೇ ಕಲ್ಲನ್ನು ಎತ್ತಿ ಹಾಕೊಂಡಾಗೆ ಆಗುತ್ತೆ ಯಾಕಂದ್ರೆ ಭಗವಂತನ ಕೃಪೆ ಅನ್ನ ಪೂರ್ಣೇಶ್ವರಿಯ ಆಶೀರ್ವಾದ ಇದ್ರೆ ಸಾಕು ನಮಗೆ ಎರಡು ಹೊತ್ತಿನ ಊಟ ಸಿಗುವುದು ಆದ್ದರಿಂದ ಕೆಲವು ದಾರಿದ್ರ್ಯವನ್ನುಂಟು ಮಾಡುವಂತಹ ಕಾರ್ಯಗಳನ್ನ ನಾವು ತಿಳಿತೋ ತಿಳಿಯದೆಯೋ ಮಾಡ್ತಾ ಇರ್ತೀವಿ ಇಂತಹ ಕೆಲಸಗಳನ್ನ ಮಾಡಬೇಡಿ ಅಂತ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ಶಾಸ್ತ್ರಗಾರರು